ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೂರ್ವ. ಮದುವೆಗೆ ವಯಸ್ಸು ಕಳೆದಂತೆ ವಧುವರರ ನಿರೀಕ್ಷೆಗಳು ಹೆಚ್ಚಾಗುತ್ತಿವೆ. ಕಾಯಂ ಉದ್ಯೋಗವಿಲ್ಲ, ಸರ್ಕಾರಿ ನೌಕರಿ ಇಲ್ಲ, ಹೀಗೆ ನಾನಾ ಸಮಸ್ಯೆಗಳಿವೆ ಎಂದು ಇಲ್ಲೊಂದು ವಿಚಿತ್ರವಾದ ಪ್ರತಿಭಟನೆ ಮಾಡಿದ್ದಾರೆ. ನೋಡೋಣ, ಬನ್ನಿ. ಹೌದು, ಸೋಲಾಪುರ್ ಜಿಲ್ಲೆಯಲ್ಲಿ ಗರ್ಭಲಿಂಗ ನಿಧಾನ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ಆಗದ ಕಾರಣ ಸೋಲಾಪುರದ ಯುವಕರಿಗೆ ಮದುವೆಗೆ ಹೆಣ್ಣು ಮಕ್ಕಳು ಸಿಗುತ್ತಿಲ್ಲ. ಹಾಗಾಗಿ ಮದುವೆಯ ವಯಸ್ಸು ಕಳೆದಂತೆ ವಧುವರರ ನಿರೀಕ್ಷೆಗಳು ಹೆಚ್ಚಾಗುತ್ತಿವೆ. ಕಾಯಂ ಉದ್ಯೋಗವಿಲ್ಲ, ಸರ್ಕಾರಿ ನೌಕರಿ ಇಲ್ಲ, ಹೀಗೆ ನಾನಾ ಸಮಸ್ಯೆಗಳಿವೆ. ನಮಗೆ ಪತ್ನಿ ಕೊಡಿ ಎಂಬ ಪ್ರಮುಖ ಬೇಡಿಕೆಯೊಂದಿಗೆ ಕ್ರಾಂತಿಜ್ಯೋತಿ ಪರಿಷತ್ ಮೂಲಕ ಮೆರವಣಿಗೆ ಮಾಡಿದರು. ಹೀಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರತಿ ಸಾವಿರ ಪುರುಷರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸೋಲಾಪುರ್ ಜಿಲ್ಲೆಯಲ್ಲೂ ಪರಿಸ್ಥಿತಿ ಹದಗೆಟ್ಟಿದೆ. ಸರ್ಕಾರವು ಈ ಉದ್ದೇಶಕ್ಕಾಗಿ PCPNDT ಕಾಯ್ದೆಯನ್ನು ಪರಿಚಯಿಸಿದೆ. ಆದರೆ ಈ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿಲ್ಲ. ಹಾಗಾಗಿ ಸೋಲಾಪುರ್ ಜಿಲ್ಲೆಯಲ್ಲಿ ಹುಡುಗರಿಗೆ ಮದುವೆಗೆ ಹೆಣ್ಣು ಸಿಗುತ್ತಿಲ್ಲ. ಹೀಗೆ ನಾನಾ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಗರದ ಹೋಮ್ ಮೈದಾನದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಸುಮಾರು 50 ಆಕಾಂಕ್ಷಿ ವಧುವರಗಳನ್ನು ಕುದುರೆ ಮೇಲೆ ಜಿಲ್ಲಾಧಿಕಾರಿ ಕಚೇರಿಗೆ ಕರೆದುಕೊಂಡು ಬಂದು ನಮಗೆ ಹೆಣ್ಣು ಕೊಡಿ, ಇಲ್ಲವಾದಲ್ಲಿ ಹೆಣ್ಣು ಮಕ್ಕಳು ಸಿಗದ ತೊಂದರೆ, ಆ ಸಮಸ್ಯೆಗಳನ್ನು ದೂರ ಮಾಡಿ ಎಂದು ಆಗ್ರಹಿಸಿ ತಲೆ ಬೋಳಿಸಿಕೊಂಡು ಕುದುರೆ ಮೇಲೆ ಮೆರವಣಿಗೆ ನಡೆಸಿದರು. ತಾಲೂಕು ರಿಪೋರ್ಟರ್ ಬೇಕಾಗಿದ್ದಾರೆ. ಸ್ಕ್ರಿಪ್ಟ್ ಮತ್ತು ಚಿತ್ರೀಕರಣ ಮಾಹಿತಿ ಇರುವವರು ನೇರವಾಗಿ A1 ನ್ಯೂಸ್ ಬಿಜಾಪುರ್ ಮುಖ್ಯ ಕಚೇರಿಗೆ ಭೇಟಿ ನೀಡಿ. ವಿಳಾಸ A1 ನ್ಯೂಸ್ ಬಿಜಾಪುರ್, ಹತ್ತಿವಾಲೆ ಕಾಂಪ್ಲೆಕ್ಸ್, ನಿಯರ್ ಕಾಂಗ್ರೆಸ್ ಆಫೀಸ್, ರಾಮನಗರ್ ಡೌನ್ ರೋಡ್, ವಿಜಯಪುರ್. ಕಾಂಟ್ಯಾಕ್ಟ್ ಜಮೀರ್ ಪಠಾಣ್ 9902872600. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ A1 ನ್ಯೂಸ್, ದ ಫೇಸ್ ಆಫ್ ಟ್ರಸ್ಟ್.